ನಮ್ಮ ಸುತ್ತಮುತ್ತ ಇರತಕ್ಕಂಥ ಅನೇಕ ಸೊಪ್ಪುಗಳಲ್ಲಿರ್ಬೋದು ಅಥವಾ ನಾವು ಓಡಾಡೋ ದಾರಿಯಲ್ಲಿರ್ತಕ್ಕಂಥ ಕಾಲು ದಾರಿಯಲ್ಲಿ ಸಿಗ್ತಕ್ಕಂಥ ಸಣ್ಣ ಪುಟ್ಟ ಗಿಡಗಳಿರಬಹುದು, ಇವೆಲ್ಲದರಲ್ಲೂ ಕೂಡ ಅಮೂಲ್ಯವಾದಂತಹ ಔಷಧೀಯ ಗುಣಗಳು ಇರುತ್ತೆ. ಅದರ ಬಗ್ಗೆ ವಿವರವನ್ನು ತಿಳ್ಕೊಳ್ಳೋಣ. ಸುಲಭವಾಗಿ ಸಿಕ್ಕುವಂಥದ್ದನ್ನು ಉಪಯೋಗಿಸ್ಕೊಂಡು ಹೆಚ್ಚಿನ ಒಂದು ನಾವು ಯಾವುದೇ ರೀತಿಯ ಸಮಸ್ಯೆಗಳು ಬರದೇ ಇರೋ ರೀತಿಯಲ್ಲಿ ಕಾಪಾಡ್ಕೊಳ್ಳೋಕ್ಕೆ ಸಾಧ್ಯ ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋಣ. ಯಾಕೆ ಅಂದರೆ ನೋಡಿ, ಇವತ್ತಿನ ದಿವಸ ಎಲ್ಲವೂ ಕೂಡ ರಾಸಾಯನಿಕವಾಗಿಬಿಟ್ಟಿದೆ. ಹಾಗಾಗಿ ಈ ರಾಸಾಯನಿಕ ಯುಕ್ತವಾಗಿರತಕ್ಕಂತಹ ಆಹಾರ ಪದಾರ್ಥಗಳನ್ನು ನಾವು ಹೊರಗಡೆಯಿಂದ ತರ್ತೀವಿ ತಿಂತೀವಿ, ಅದರಿಂದ ಅನೇಕ ಸಮಸ್ಯೆಗಳು ಬರುತ್ತೆ. ಹಾಗಾಗಿ ನಮ್ಮ ಮನೆಯಲ್ಲೇ ಸುತ್ತಮುತ್ತಲಲ್ಲಿ ಸಣ್ಣ ಪುಟ್ಟ ಸಸ್ಯಗಳನ್ನು ಬೆಳೆಸ್ಕೊಳ್ಳೋದು, ಅದರ ಮುಖಾಂತರ ನಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳೋದು ಇವೆಲ್ಲವೂ ತುಂಬ ಮುಖ್ಯ ಆಗುತ್ತೆ. ಹಾಗಾಗಿ ಈ ದಿವಸ ನಾನು ನಿಮಗೆ ಪರಿಚಯ ಇರುವಂತಹ ಒಂದು ಸೊಪ್ಪು, ಅಥವಾ ಯಾರಿಗಾದರೂ ಅದರ ಪರಿಚಯ ಇರಲಿಲ್ಲ ಅಂದರೆ ತಿಳ್ಕೊಳ್ಳಿ. ಆದರೆ ಸೊಪ್ಪು ಪರಿಚಯ ಇರಬಹುದು, ಆದರೆ ಸೊಪ್ಪಿನಲ್ಲಿ ಏನಿದೆ ಅನ್ನೋದನ್ನು ಮಾತ್ರ ನಾನು ನಿಮಗೆ ತಿಳಿಸಿ ಹೇಳ್ತೀನಿ. ಇದು ಒಂದು ಬಳ್ಳಿಯ ರೂಪದಲ್ಲಿ ಇರತಕ್ಕಂತಹ ಒಂದು ಬಸಳೆ ಸೊಪ್ಪು. ಬಸಳೆ ಸೊಪ್ಪು ತುಂಬ ಜನಕ್ಕೆ ಗೊತ್ತಿರತಕ್ಕಂಥದ್ದು, ಎಷ್ಟೋ ಮನೆಯ ಕಾಂಪೌಂಡಲ್ಲಿ ಕೂಡ ಇರುವಂಥದ್ದು. ಈ ಬಸಳೆ ಸೊಪ್ಪು ಬಹಳ ವಿಶೇಷವಾದಂತಹ ಪೌಷ್ಟಿಕಾಂಶಗಳನ್ನು ಉಳ್ಳಂತಹ ಸೊಪ್ಪು ಇದು. ಇದು ಭಾರತದ ಎಲ್ಲ ಭಾಗದಲ್ಲಿಯೂ ಕೂಡ ಸಿಗ್ತಕ್ಕಂಥದ್ದು. ಇದರಲ್ಲಿ ಒಂದು ರೀತಿಯ ಈ ಪೋಷಕಾಂಶಗಳ ಗಣಿನೇ ಇದರಲ್ಲಿ ಇದೆ ಅಂತ ಹೇಳಿದ್ರೂ ಕೂಡ ತಪ್ಪಾಗಲ್ಲ. ಇದು ಒಳ್ಳೆಯ ತಂಪು ಕೂಡ ಇರತಕ್ಕಂಥದ್ದು. ಈ ಬಿಸಿಲಿನ ದಿನಗಳಿಗೆ ವಿಶೇಷವಾಗಿ ಪ್ರತಿಯೊಬ್ಬರಿಗೂ, ಹೆಣ್ಣು ಮಕ್ಕಳಿರಲಿ, ಪುರುಷರಿರಲಿ, ಮಕ್ಕಳಿರಲಿ, ಎಲ್ಲರಿಗೂ ಕೂಡ ಬಹಳ ವಿಶೇಷವಾದಂತಹ ಅಂಶವನ್ನು ಒದಗಿಸಿಕೊಡ್ತಕ್ಕಂಥದ್ದು. ಇದರಲ್ಲಿ ವಿಟಮಿನ್ ಎ ಸಮೃದ್ಧವಾಗಿದೆ. ಮೀನಿನಲ್ಲಿ ಮೊಟ್ಟೆನಲ್ಲಿ ಇರೋದಕ್ಕಿಂತ ಹೆಚ್ಚಿನ ಒಂದು ಪ್ರೋಟೀನಿನ ಅಂಶ ಇದರಲ್ಲಿ ಇರತಕ್ಕಂಥದ್ದು. ವಿಟಮಿನ್ ಎ, ಬಿ, ಸಿ ಮೂರು ಕೂಡ ಹೇರಳವಾಗಿದೆ, ಅದರಲ್ಲಿ ಎ ಅಂಶ ಹೆಚ್ಚಾಗಿದೆ. ಅದರಲ್ಲೂ ಯಾರೆಲ್ಲರೂ ಕೂಡ ಈ ಒಂದು ತರಕಾರಿಗಳನ್ನು ಅವಲಂಬಿಸಿ ಜೀವನ ಮಾಡ್ತಕ್ಕಂಥವ್ರು, ಅಂಥವರಿಗೆ ಈ ಬಸಳೆ ಸೊಪ್ಪು ಒಂದು ವರವಾಗಿದೆ ಅಂತಲೇ ನಾವು ಹೇಳಬಹುದಾಗಿದೆ. ಇದರಲ್ಲಿ ಪ್ರತಿಯೊಂದು ಅಂಶ ಅಂದರೆ ಕ್ಯಾಲ್ಶಿಯಂ ಇರಬಹುದು, ಕಬ್ಬಿಣ ಇರಬಹುದು, ರಂಜಕ, ಪ್ರೋಟೀನ್, ನಿಯಾಸಿನ್, ಪ್ರತಿಯೊಂದು ಕೂಡ ವಿಶೇಷವಾಗಿ ಹೇರಳವಾಗಿ ಇರತಕ್ಕಂತಹ ಸೊಪ್ಪು ಇದಾಗಿದೆ. ಅದರಿಂದ ಇದನ್ನು ಪ್ರತಿನಿತ್ಯದಲ್ಲಿ ಅಲ್ಲದೇ ಇದ್ದರೂ ಕೂಡ ವಾರದಲ್ಲಿ ಒಮ್ಮೆಯಾದರೂ ಕೂಡ ಈ ಸೊಪ್ಪಿನಲ್ಲಿ ಒಂದು ಪಲ್ಯವನ್ನೋ ತೊವೆಯನ್ನೋ ಏನನ್ನಾದರೂ ಒಂದು ಖಾದ್ಯವನ್ನು ಮಾಡಿಕೊಂಡು ಬಳಕೆ ಮಾಡೋದರಿಂದ ಆರೋಗ್ಯ ವೃದ್ಧಿಸೋದರಲ್ಲಿ ಖಂಡಿತವಾಗಿಯೂ ಕೂಡ ಯಾವುದೇ ಅನುಮಾನ ಇಲ್ಲ. ಪಾಶ್ಚಿಮಾತ್ಯರು ಒಮ್ಮೆ ಒಂದು ಪ್ರಯೋಗವನ್ನು ಮಾಡ್ತಾರೆ. ಅದರಲ್ಲಿ ಕೆಲವು ಮಕ್ಕಳು ತುಂಬ ರಕ್ತಹೀನತೆಯಿಂದ ಬಳಲ್ತಾ ಇರ್ತಕ್ಕಂಥವ್ರು ಇರ್ತಾರೆ. ಹಾಗಾಗಿ ಒಂದಷ್ಟು ಜನನನ್ನು ಆಯ್ಕೆ ಮಾಡಿಕೊಳ್ತಾರೆ. ತುಂಬ ವಿಪರೀತವಾಗಿ ರಕ್ತಹೀನತೆ ಇರತಕ್ಕಂತಹ ಮಕ್ಕಳನ್ನು ಒಂದು 10 ಜನನ್ನು, ಸಾಧಾರಣವಾಗಿ ಇರತಕ್ಕಂತಹ ಮಕ್ಕಳನ್ನು ಒಂದು 10 ಜನನ್ನು ಆಯ್ಕೆ ಮಾಡಿಕೊಂಡು ಎರಡು ಗುಂಪಿಗೂ ಕೂಡ ಇವರು ಒಂದು ಗುಂಪಿಗೆ ತುಂಬ ವಿಪರೀತವಾಗಿ ಯಾರು ರಕ್ತಹೀನತೆಯಿಂದ ಬಳಲ್ತಾ ಇರ್ತಾರೆ ಅವರಿಗೆ ಕೇವಲ ಈ ಬಸಳೆ ಸೊಪ್ಪಿನ ಆಹಾರವನ್ನು ಒಂದು 15 ದಿವಸಗಳ ಕಾಲ ಸತತವಾಗಿ ಕೊಡ್ತಾರೆ. ಈಗ ಸ್ವಲ್ಪ ಮಟ್ಟಿಗೆ ಮಾತ್ರ ರಕ್ತಹೀನತೆ ಇರತಕ್ಕಂತಹ ಮಕ್ಕಳಿಗೆ ಬಸಳೆ ಸೊಪ್ಪನ್ನು ಬಿಟ್ಟು ಬೇರೆ ಅಂದರೆ ಔಷಧೀಯ ರೂಪದಲ್ಲಿ ಇರತಕ್ಕಂತಹ ಈ ಒಂದು ಔಷಧಿಗಳನ್ನು, ರಕ್ತಹೀನತೆ ನಿವಾರಣೆ ಮಾಡತಕ್ಕಂತಹ ಔಷಧಿಗಳನ್ನು ಕೊಡ್ತಾರೆ. ಹೀಗೆ ಒಂದು ಪ್ರಯೋಗವನ್ನು ಮಾಡಿ ಈ ಬಸಳೆ ಸೊಪ್ಪಿನ ಅಂಶವನ್ನು ಪತ್ತೆ ಹಚ್ಚೋದಕ್ಕೋಸ್ಕರ ಈ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಅದರಲ್ಲಿ ಒಂದು, ಅವರ ಕಾಲಾವಧಿ ಮುಗಿದ ನಂತರ ಇಬ್ಬರ ರಕ್ತವನ್ನು ಪರೀಕ್ಷೆ ಮಾಡಿದಾಗ ಹೆಚ್ಚಿನ ರಕ್ತಹೀನತೆ ಇದ್ದಂತಹ ಮಕ್ಕಳ ಗುಂಪಿನಲ್ಲಿದ್ದಂತಹ ಮಕ್ಕಳಿಗೆ ರಕ್ತಹೀನತೆಯಂತಹ ಅಂಶ ಕಡಿಮೆ ಆಗಿದ್ದು ಅವರ ರಕ್ತ ವೃದ್ಧಿ ಚೆನ್ನಾಗಿ ಆಗಿರುತ್ತೆ, ಅವರಿಗೆ ಬೇಕಾಗುವಷ್ಟು ಆ ಒಂದು ಕೆಂಪು ರಕ್ತ ಕಣಗಳ ಕೊರತೆ ನಿವಾರಣೆ ಆಗಿರುತ್ತೆ. ಆದರೆ ಇನ್ನೊಂದು ಗುಂಪಿನಲ್ಲಿ ಅವರಿಗೆ ಹೆಚ್ಚೇನೂ ರಕ್ತಹೀನತೆ ಇರಲಿಲ್ಲ, ಸ್ವಲ್ಪ ಪ್ರಮಾಣದಲ್ಲಿ ಪರವಾಗಿರಲಿಲ್ಲ, ಅದರ ಜೊತೆಗೂ ಕೂಡ ಅವರು ಈ ಔಷಧಿಯ ರೂಪದಲ್ಲಿ ಇರತಕ್ಕಂತಹ ಈ ರಕ್ತಹೀನತೆಯನ್ನು ನಿವಾರಣೆ ಮಾಡುವಂಥ ಔಷಧಿಯನ್ನು ಕೊಟ್ಟಿರ್ತಾರೆ. ಆದಾಗ್ಯೂ ಕೂಡ ಈ ಏನೂ ರಕ್ತಹೀನತೆ ತುಂಬ ಇದ್ದವರಿಗೆ ಬಂದಷ್ಟು ರಕ್ತದ ಅಂಶವೂ ಕೂಡ ಇವರಲ್ಲಿ ಬರೋದಿಲ್ಲ. ಆವಾಗ ನಿರ್ಧಾರ ಆಗುತ್ತೆ, ಅಂದರೆ ಔಷಧಿ ತೆಗೆದುಕೊಳ್ಳೋದಕ್ಕಿಂತ
ಕೇವಲ ನಮ್ಮ ಬಸಳೆ ಸೊಪ್ಪನ್ನು ತಿನ್ನೋದರಿಂದ ರಕ್ತಹೀನತೆ ನಿವಾರಣೆ ಆಗುತ್ತೆ ಅನ್ನೋದು ಅವರಿಗೆ ಆವಾಗ ಗೊತ್ತಾಗುತ್ತೆ. ಹಾಗಾಗಿ ಪಾಶ್ಚಿಮಾತ್ಯರು ಈ ಸೊಪ್ಪನ್ನು ಬೇರೆ ಬೇರೆ ರೂಪದಲ್ಲಿ ಅವರೂ ಕೂಡ ಇದನ್ನು ಬಳಕೆ ಮಾಡ್ತಾರೆ. ನಮ್ಮಲ್ಲಿ ಕೂಡ ಸಾಕಷ್ಟು ಮನೆಗಳಲ್ಲಿ ಎಲ್ಲರ ಮನೆಯ ಒಂದು ಕಾಂಪೌಂಡ್ಗಳಲ್ಲೂ ಮೊದಲಿಗೆ ಜಾಗ ಇರ್ತಾ ಇತ್ತು, ಆವಾಗೆಲ್ಲ ಎಲ್ಲರ ಮನೆಯಲ್ಲೂ ಇರ್ತಾ ಇತ್ತು. ಈಗ ಇದು ಸ್ವಲ್ಪ ಅಪರೂಪವಾಗ್ತಾ ಇದೆ. ಹಾಗಾಗಿ ಎಲ್ಲರೂ ಕೂಡ ಇದನ್ನು ಮನೆಯಲ್ಲಿ ಬೆಳೆಸ್ಕೊಳ್ಳಿ. ಒಂದು ಸಣ್ಣ ಕುಂಡದಲ್ಲಿ ಒಂದು ಕಡ್ಡಿ ಹಾಕಿದ್ರೂ ಕೂಡ ಅದರ ಪಾರ್ಗದು ಬರುತ್ತೆ. ಇದನ್ನು ಪ್ರತಿನಿತ್ಯದಲ್ಲಿ ಅಲ್ಲದೆ ಇದ್ದರೂ ವಾರಕ್ಕೆ ಒಮ್ಮೆಯೋ, ಮಕ್ಕಳಿರ್ತಕ್ಕಂತಹ ಮನೆಯಲ್ಲಾದರೆ ವಾರದಲ್ಲಿ ಎರಡು ಬಾರಿಯಾದರೂ ಕೂಡ ಈ ಒಂದು ಸೊಪ್ಪನ್ನು ಸೇವನೆಯನ್ನು ಮಾಡ್ತಾ ಬಂದಿದ್ದೇ ಆದರೆ ನಾನಾ ರೂಪದಲ್ಲಿ ಆರೋಗ್ಯದಲ್ಲಿ ಅವರಿಗೆ ಬದಲಾವಣೆ ಆಗೋದು ಖಂಡಿತವಾಗಿರುತ್ತೆ. ಹಾಗಾದರೆ ಈ ಬಸಳೆ ಸೊಪ್ಪನ್ನು ಉಪಯೋಗಿಸೋದ್ರಿಂದ ಏನೆಲ್ಲ ಲಾಭಗಳಿದೆ, ಯಾವ್ಯಾವ ಸಮಸ್ಯೆಗೆ ಪರಿಹಾರ ಸಿಕ್ಕತ್ತೆ, ಇದೆಲ್ಲವನ್ನು ಕೂಡ ಮುಂದಿನ ಸಂಚಿಕೆಯಲ್ಲಿ ವಿವರವಾಗಿ ತಿಳ್ಕೊಳ್ಳೋಣ. ಡಾಕ್ಟರ್ ಗೌರಿಯಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮುಂದೆ ಬರುವ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಮೊದಲೇ ನೋಡಬಹುದು. ಫೇಸ್ಬುಕ್ನಲ್ಲಿ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅನ್ನೋ ಪೇಜ್ನ ಲೈಕ್ ಮಾಡಿ ಫಾಲೋ ಮಾಡಿ.